ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಂಐ ಟೆಕ್ ಕನ್ನಡ ಇವತ್ತಿನ ವಿಡಿಯೋ ನೀವು ನೋಡೋ ಮುಂಚೆ ಹಿಂದಿನ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಈಗಲೇ ಐ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಮೆಕಾನಿಕಲ್ ವರ್ಕಿಂಗ್ ಆಫ್ ಮೆಟಲ್ ಆಫ್ಟರ್ ಕ್ಯಾಸ್ಟಿಂಗ್ ದ ಮೆಟಲ್ ಫರ್ದರ್ ಶೇಪಿಂಗ್ ಆಪರೇಷನ್ ಆರ್ ಫ್ರೀಕ್ವೆಂಟ್ಲಿ ಡಿಸೈರಬಲ್ ಈದರ್ ಟು ಪ್ರೊಡ್ಯೂಸ್ ಎ ನ್ಯೂ ಶೇಪ್ or to improve the properties of metal. Mechanical working of metal na now casting process aadmele yavude lohada mele vivida ritiya aakara matte lohagala guna lakshanagalu andre metal properties na improve madodakke naavu balustheve. Mechanical working of metal is the process of plastic deformation of a metal under the action of mechanical pressure to change the dimension. मेकानिकल वर्किंग आफ् मेटल डईमेन अरे रचन चेंजे मेकानिकल प्रेजर प्लास्टिक डिफार्मेशन आगोदे अंडर द आक्षन आफ् लोड अरे एक्सटर्नल प्रेजर आगे मेकानिकल प्रेजर ना बड़स्ते मेकानिकल वर्किंग आफ् मेटल एर प्रोसेस अब हाट वर्किंग प्रोसेस मत कोल वर्किंग प्रोसेस फस्ट नोड़ hot working the working of metal above the recrystallization temperature at which new grains are formed is called hot working yavude lohavanna adara nirdishta anugala hechina tapamanadalli rachaneyaguva anugalanna navu hot working anta karitive the hot working should be carried above the recrystallization temperature but below melting point or burning point इधर अणुगळ रचने तापमान हेच्चिरुत्ते आदरे मेल्टिंग पॉइंट करगुव बिंदु अथवा बर्निंग पॉइंट तापमान कडिमे इरुत्ते अदरवाइज द मेटल बिकम्स नॉट सूटेबल फॉर फर्दर यूज ई तापमानदल्लि लोहवन्न हीट माडिल्ल अंद्रे यावुदे प्राक्टिकल अप्लिकेशन्स गे नावु यूज माडोदक्के आगोदिल्ल इदर अड्वांटेजेस नोडोण अड्वांटेजेस आफ् हॉट वर्किंग refinement of grain structure are achieved refinement of grain structure grain structure na anugalu tumba ottattagi idu rachane agutte elimination of porosity and the black blow holes in steel idrilliro blow holes matte porosity chikka chikka anugala reetiyalli tootagalu idrinda elimination agutte improved mechanical properties like ductility toughness elongation etc ಇದರಿಂದ ಮೆಕಾನಿಕಲ್ ಪ್ರಾಪರ್ಟೀಸ್ ಡಕ್ಟಿಲಿಟಿ ಟಫ್ನೆಸ್ ಎಲಾಂಗೇಷನ್ ಇಂಪ್ರೂವ್ ಆಗುತ್ತೆ ದ ಪವರ್ ರಿಕ್ವೈರ್ಡ್ ಟು ಫಿನಿಶ್ ದ ಪಾರ್ಟ್ ಇನ್ ಗಾಟ್ ಲೆಸ್ ಈ ಪ್ರೋಸೆಸ್ ನ ನಾವು ಫಿನಿಶ್ ಮಾಡೋದಕ್ಕೆ ಪವರ್ ತುಂಬಾ ಕಡಿಮೆ ಬೇಕಾಗುತ್ತೆ ಡಿಸ್ಅಡ್ವಾಂಟೇಜಸ್ ಆಫ್ ಹಾರ್ಟ್ ವರ್ಕಿಂಗ್ ಅಲ್ಲ ಪುವರ್ ಸರ್ಫೇಸ್ ಫಿನಿಶ್ ಬೈ ರಾಪಿಡ್ ಆಕ್ಸಿಡೇಷನ್ ರಾಪಿಡ್ ಕೂಲಿಂಗ್ ಮಾಡೋದ್ರಿಂದ ಪುವರ್ ಸರ್ಫೇಸ್ ನಮಗೆ ಸಿಗುತ್ತೆ ಸ್ಕೇಲಿಂಗ್ ಡ್ಯೂ ಟು ಹೈ ಟೆಂಪರೇಚರ್ ಹೈ ಟೆಂಪರೇಚರ್ ನಲ್ಲಿ ನಾವು ಹೀಟ್ ಮಾಡೋದ್ರಿಂದ ಇದರ ಮೇಲೆ ಸ್ಕೇಲಿಂಗ್ಸ್ ಆಗುತ್ತೆ ಕ್ಲೋಸ್ ಟಾಲರೆನ್ಸ್ ಕ್ಯಾನಾಟ್ ಬಿ ಮೇಂಟೇನ್ ಡ್ಯೂ ಟು ದ ಪುವರ್ ಸರ್ಫೇಸ್ ಫಿನಿಶ್ ಪುವರ್ ಸರ್ಫೇಸ್ ಫಿನಿಶ್ ಬರೋದ್ರಿಂದ ನಮಗೆ ಬೇಕಾದ ಸೈಜ್ ನಲ್ಲಿ ನಮಗೆ ಅಂದ್ರೆ ಕ್ಲೋಸ್ ಟಾಲರೆನ್ಸ್ ನಮಗೆ ಅಚೀವ್ ಆಗೋದಿಲ್ಲ ರಿಡ್ಯೂಸ್ ಟು ಲೈಫ್ ಡ್ಯೂ ಟು ಹೈ ಟೆಂಪರೇಚರ್ ಹೈ ಟೆಂಪರೇಚರ್ ನಲ್ಲಿ ನಾವು ಹೀಟ್ ಮಾಡಿದ್ರಿಂದ ಇದು ಇದರ ಟೂಲ್ ಲೈಫ್ ನಮಗೆ ಕಡಿಮೆ ಸಿಗುತ್ತೆ ಟೂಲಿಂಗ್ ಅಂಡ್ ದ ಹ್ಯಾಂಡ್ಲಿಂಗ್ ಕಾಸ್ಟ್ ಆರ್ ಹೈ ಇದಕ್ಕೆ ಬೇಕಾಗಿರೋ ಟೂಲ್ ಮತ್ತೆ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್ ತುಂಬಾ ಕಾಸ್ಟ್ಲಿ ಆಗುತ್ತೆ ಡಿಫರೆಂಟ್ ಹಾರ್ಟ್ ವರ್ಕಿಂಗ್ ಪ್ರೋಸೆಸ್ ಡಿಫರೆಂಟ್ ಹಾರ್ಟ್ ವರ್ಕಿಂಗ್ ಪ್ರೋಸೆಸ್ ಅಂದ್ರೆ ಹಾರ್ಟ್ ವರ್ಕಿಂಗ್ ನಲ್ಲಿ ನಾವು ಯಾವ ಯಾವ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು ಅಂತ ನೋಡೋಣ ಹಾರ್ಟ್ ರೋಲಿಂಗ್ ಹಾರ್ಟ್ ಫೋರ್ಜಿಂಗ್ ಹಾರ್ಟ್ ಎಕ್ಸ್ಟ್ರೂಷನ್ ಹಾರ್ಟ್ ಫೈರ್ಸಿಂಗ್ ಹಾರ್ಟ್ ಡ್ರಾಯಿಂಗ್ ಹಾರ್ಟ್ ಸ್ಪಿನ್ನಿಂಗ್ ಮತ್ತೆ ಹಾರ್ಟ್ ಪೈಪಿಂಗ್ ಅಂಡ್ ಟ್ಯೂಬ್ ಪ್ರೊಡಕ್ಷನ್ ನೆಕ್ಸ್ಟ್ ಕೋಲ್ಡ್ ವರ್ಕಿಂಗ್ ನೋಡೋಣ ದ ವರ್ಕಿಂಗ್ ಆಫ್ ಮೆಟಲ್ ಬಿಲೋ ದ ರೀಕ್ರಿಸ್ಟಲೈಸೇಷನ್ ಟೆಂಪರೇಚರ್ ಇಸ್ ನೋನ್ ಆಸ್ ಕೋಲ್ಡ್ ವರ್ಕಿಂಗ್ ಯಾವುದೇ ಲೋಹವನ್ನ ಅದರ ನಿರ್ದಿಷ್ಟ ಅಣುಗಳ ಕಡಿಮೆ ತಾಪಮಾನದಲ್ಲಿ ರಚನೆಯಾಗುವ ಅಣುಗಳನ್ನು ನಾವು ಕೋಲ್ಡ್ ವರ್ಕಿಂಗ್ ಅಂತ ಕರೀತೇವೆ ಮೋಸ್ಟ್ ಆಫ್ ದ ಕೋಲ್ಡ್ ವರ್ಕಿಂಗ್ ಪ್ರೋಸೆಸ್ ಇಸ್ ಪರ್ಫಾರ್ಮ್ಡ್ ಅಟ್ ರೂಮ್ ಟೆಂಪರೇಚರ್ ಬಹುತೇಕ ಕೋಲ್ಡ್ ವರ್ಕಿಂಗ್ ಪ್ರೋಸೆಸ್ ನ ರೂಮ್ ಟೆಂಪರೇಚರ್ ನಲ್ಲಿ ನಾವು ಅಳವಡಿಸುತ್ತೇವೆ ವೆನ್ ಮೆಟೀರಿಯಲ್ಸ್ ಇಸ್ ಕೋಲ್ಡ್ ವರ್ಕ್ಡ್ ದ ರಿಸಲ್ಟಿಂಗ್ ಚೇಂಜ್ ಇನ್ ದ ಮೆಟೀರಿಯಲ್ ಶೇಪ್ ಕಾಸಸ್ ಚೇಂಜ್ ಇನ್ ಗ್ರೈನ್ ಸ್ಟ್ರಕ್ಚರ್ ಕೋಲ್ಡ್ ವರ್ಕಿಂಗ್ ಮಾಡೋದ್ರಿಂದ ಅದರ ಆಕಾರ ಶೇಪ್ ಬದಲಾಗೋದ್ರಿಂದ ಅಣುಗಳ ರಚನೆ ಕೂಡ ಬದಲಾಗುತ್ತೆ
The effect of cold working on the structure of steel is to distort or elongate the grain structure in the direction of flow of metal. Much greater pressure are required for the cold working than the for hot working. Cold working madodrinda anugala rachaneya direction of flow nalli elongation agutte. Cold working hot working ginta hechina pressure bekagutte. The metal being in a more rigid state, lohavu hechina katinate hondirutte. It is not deformed permanently until stress exceeds the elastic limit, results in increased strength and hardness of the metal. Cold working process nalli elastic limit na tanaka deformation agodrinda idra strength matte hardness tumba jaasti agutte. This method of hardening is known as a hot work hardening athwa strain hardening anta karitive. Ee tarhada hardening process na navu work hardening athwa strain hardening anta karitive. Idra advantages nodana. Advantages of cold working: improved surface finish. Surface finish tumba chanagi barutte. Scale free matte bright surface. Bright surface matte yavude scale namge produce agala. Closer dimensional tolerance. Namge yav size beko aa size na navu achieve madabodu. Increased strength and hardness of the metal. Idra strength matte hardness of the metal tumba increase agutte. Recrystallization temperature for steel is raised. Recrystallization temperature anugala rachane aguva temperature kuda idralli rise agutte. Disadvantages of cold working: only small sized components can be cold worked as it required greater force. Idu small size components matra manufacture madabodu yagandre idanna produce madbekandre greater force namage bekagutte. Grain structure is not refined. Grain structure namage refine agodilla. Tooling cost is high. Tool na cost tumba high tumba jaasti bele balutte. Metal having less ductility cannot be cold worked at room temperature. Metals tumba less ductility na hondirodrinda idanna room temperature nalli cold work na process na navu alavadisokke agodilla. Cold working process. Cold working process yav yavdu anta nodana. Cold rolling, cold forging, cold drying, imposing, cold shearing, trimming, notching, punching, blanking, cold spinning, cold bulging, cold extrusion, cold seaming, matte cold squeezing, cold riveting, stamping, cold pinning, cold sizing, cold coining and cold hobbing process na idralli use martare. Thank you for watching, friends.